ಜಿಲ್ಲಾ ಕಾಂಗ್ರೆಸ್ ಸಮಿತಿ ನವಸಂಕಲ್ಪ ಚಿಂತನಾ ಶಿಬಿರವನ್ನು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಸ್ತುವಾರಿಗಳು ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಕೆಪಿಸಿಸಿ ಉಪಾಧ್ಯಕ್ಷರು ಮತ್ತು ಸನ್ಮಾನ್ಯ ಶ್ರೀ ಎಂ ರಾಜ್ಕುಮಾರ್ ಅಧ್ಯಕ್ಷರು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇವರ ಮುಖಂಡತ್ವದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕೆಪಿಸಿಸಿ ಹಿರಿಯ ಮುಖಂಡರುಗಳಾದ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿರವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರು ಕಾರ್ಯಾಧ್ಯಕ್ಷರು, ಸನ್ಮಾನ್ಯ ಶ್ರೀ ಡಿಕೆ ಸುರೇಶ್ರವರು ಲೋಕಸಭಾ ಸದಸ್ಯರು, ಸನ್ಮಾನ್ಯ ಶ್ರೀ ಎಂ ನಾರಾಯಣ್ ಸ್ವಾಮಿರವರು ಕೆಪಿಸಿಸಿ ಉಪಾಧ್ಯಕ್ಷರು, ಸನ್ಮಾನ್ಯ ಶ್ರೀ ಎಂಎನ್ ಗೋಪಾಲ್ ಕೃಷ್ಣರವರು ಯಲಹಂಕ ಕ್ಷೇತ್ರದ ಹಿರಿಯ ಮುಖಂಡರು, ಸನ್ಮಾನ್ಯ ಶ್ರೀ ಪಿ ನಾಗರಾಜ್ರವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರು, ಸನ್ಮಾನ್ಯ ಶ್ರೀ ಪಿ ಎನ್ ಕೃಷ್ಣಮೂರ್ತಿರವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರು, ಸನ್ಮಾನ್ಯ ಶ್ರೀ ಪಿ ಗಾಂಧಿರವರು ಕೆಪಿಸಿಸಿ ಹಿರಿಯ ಸದಸ್ಯರು ಮತ್ತು ಕಂಟ್ರೋಲ್ ರೂಮ್ ಇನ್ಚಾರ್ಜ್ ಹಾಗೂ ಕೆಪಿಸಿಸಿ ಹಿರಿಯ ಮುಖಂಡರುಗಳು, ಮಹಿಳೆಯರು, ಯುವ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಸದಸ್ಯರುಗಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು 2023ಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ರವರ ನಾಯಕತ್ವದಲ್ಲಿ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. We'll be right back.
ಯುವಕರೆಲ್ಲ ಮುಂದೆ ಬರ್ತಾ ಇಲ್ಲ ಅಂತ ನಾನು ಕೂಡ ಬಹಳ ಕಡೆ ಹೋದೆ ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಯಶಸ್ವಿ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ ಭಾಳ ಸ್ಕೌಟ್ಗಳಲ್ಲಿ ಬೆಂಗಳೂರು ಊರಲ್ಲಿ ಅದು ಭಾಳ ಚೆನ್ನಾಗಿತ್ತು ಇಲ್ಲಿ ಉಡುಪಿಯಲ್ಲಿ ಹೋಗಿದ್ದೆ ನಾನು ಅಲ್ಲಿ ಕೂಡ ಭಾಳ ಚೆನ್ನಾಗಿ ಅದ್ಭುತವಾಗಿ ಜನ ಸ್ಪಂದನೆ ಇದೆ ಆಸಕ್ತಿ ಇದೆ ಅವರೇ ಸ್ವತಃ ಸ್ವಯಂ ಪ್ರೇರಣೆಯಿಂದ ರೋಡ್ ಮಾಡ್ಕೊಂಡು ಜನ ಬರ್ತಾ ಇದ್ದಾರೆ ಕೇಳಬೇಕು ನಾವು ಪಕ್ಷ ಕಟ್ಟಬೇಕು ಎಂಬ ಒಂದು ವಿಶೇಷವಾದಂಥ ತವಕ ಇದೆ ಇದು ನಿಜವಾಗಿ ಮೆಚ್ಚಬೇಕಾಗಿ ಇಲ್ಲಿ ಕೂಡ ಅಷ್ಟೇ ಒಳ್ಳೆ ಬೆಳಿಗ್ಗೆ ಎಲ್ಲ ಹೌಸ್ಫುಲ್ ಮತ್ತು ಜನರು ಭಾಳ ಉಲ್ಲಾಸದಿಂದ ಬಂದಿದೆ ಆದ್ದರಿಂದ ಇದು ಭಾಳ ಪ್ರಯೋಜನ ಆಗ್ತದೆ ಇಲ್ಲಿ ಉದಯಪುರಕ್ಕೂ ನಾವು ಹೋಗಿದ್ದೆವು ಅಲ್ಲಿ ಭಾಳ ಯಶಸ್ವಿಯಾದಂಥ ಒಂದು ಡಿಸ್ಕಷನ್ ಬೆಳಿಗ್ಗೆಯಿಂದ ಎರಡು ದಿವಸಗಳ ಕಾಲ ಅದು ನಡೆಯಿತು ಒಳ್ಳೆಯ ನಿರ್ಣಯಗಳು ಆಯಿತು ಒಳ್ಳೆಯ ಘೋಷಣೆ ಕೂಡ ಆಯಿತು ಭಾಳ ನಿಜವಾಗಿ ಜನ ನಿರ್ಭೀತಿಯಿಂದ ಅಂಜಿಕೆ ಇಲ್ಲದೆ ಭಾಳ ಬಿಚ್ಚು ಮನಸ್ಸಿನಿಂದ ಚರ್ಚೆ ಮಾಡುವಂಥ ಒಂದು ಅವಕಾಶ ಕೂಡ ಅಲ್ಲಿ ಕೂಡ ಇತ್ತು ಇಲ್ಲಿ ದೇವನಹಳ್ಳಿಯಲ್ಲಿ ರಾಜ್ಯ ಮಟ್ಟದ್ದು ಆಯಿತು ಅಲ್ಲಿ ಕೂಡ ಭಾಳ ಭಾಳ ಚೆನ್ನಾಗಾಗಿತ್ತು ಇಂಥ ಅಧಿವೇಶನಗಳು ಹಿಂದೆ ಕೂಡ ನಡೀತಾ ಇತ್ತು ಹೌದು ಆದರೆ ಇಷ್ಟು ಉಲ್ಲಾಸದಿಂದ ಇಷ್ಟು ಉತ್ಸಾಹದಿಂದ ಮತ್ತು ಇಷ್ಟು ಒಂದು ರಾಜಕೀಯ ಇಚ್ಛಾಶಕ್ತಿಯಿಂದ ನೆರೆದಂಥ ಒಂದು ಈ ಮೀಟ್ಗಳು ಏನಿದೆ ಅಪರೂಪ ಅದಕ್ಕೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಮತ್ತು ಅಧಿಕಾರಕ್ಕೆ ಬರಲಿಕ್ಕೆ ಏನು 2013 2015 ಸಂಬಂಧಿ ಸಿದ್ದರಾಮಯ್ಯ ಸಾರ್ ಸರ್ಕಾರ ಇತ್ತು ಆಗ ಮಾಡಿರುವಂಥ ಕಾರ್ಯಕ್ರಮಗಳು ಏನು ಭಾಗ್ಯಗಳಿದ್ವು 165 ಆಶ್ವಾಸನೆಗಳನ್ನು ಕೊಟ್ಟು 165 ಆಶ್ವಾಸನೆಗಳನ್ನು ಸಹ ನಾವು ಜನಕ್ಕೆ ತಲುಪಿಸಿರುವಂಥ ಕೆಲಸವನ್ನು ಮಾಡಿರೋದ್ರಿಂದ ಚುನಾವಣೆ ಎದುರಿಸಲಿಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ನಾವು ಚುನಾವಣೆ ಎದುರಿಸಲಿಕ್ಕೆ ಇವತ್ತೇನು ಬಿ ಜೆ ಪಿಯವರು ಒಂದು ಭ್ರಷ್ಟ ಆಡಳಿತ ಮಾಡ್ತಾ ಇದ್ದಾರೆ ಆ ಭ್ರಷ್ಟ ಆಡಳಿತಾನೇ ಅವ್ರಿಗೆ ಪಾಠ ಕಲಿಸುತ್ತೆ ಅವ್ರನ್ನ ಮನೆ ಕಳಿಸುತ್ತೆ ನಮ್ಮನ್ನು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತದೆ ಅನ್ನೋಂಥ ನಂಬಿಕೆ ನಮಗಿದೆ ನಮಸ್ಕಾರ ಸರ್ ಇನ್ನೊಂದು ಕೊನೆಯದಾಗಿ ಏನು ಜಿಲ್ಲಾ ಮಟ್ಟಕ್ಕೆ ಮಾಡ್ತಾ ಇರೋದು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ ಜಿಲ್ಲೆ ಮಟ್ಟದಲ್ಲಿ ಮಾಡಿದ್ದೀವಿ ಇವತ್ತು ಜಿಲ್ಲೆ ಮಟ್ಟದಲ್ಲಿ ಇಡೀ ಕ್ಷೇತ್ರದಲ್ಲಿ ಯಾವ್ಯಾವ ಥರ ನಾವು ಎಲೆಕ್ಷನ್ಗೆ ಪ್ರಿಪೇರ್ ಆಗಬೇಕು ಅಂತೇಳಿ ನಮ್ಮ ನಾಯಕರೆಲ್ಲ ಒಂದು ಈ ಸಭೆಯನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಆಯೋಜಿಸ್ತಾರೆ ಅದರಿಂದ ಇವತ್ತು ನಾವೆಲ್ಲವೂ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ಯಾರ್ಯಾರು ಸಲಹೆ ಏನೇನು ಕೊಡ್ತಾರೆ ಅದನ್ನು ತಗೊಂಡು ಮುಂದಿನ ದಿನದಲ್ಲಿ ಏನು ನಮ್ಮ ಪಕ್ಷ ನಮ್ಮ ಕ್ಷೇತ್ರದಲ್ಲಿ ಯಾವ ಥರ ಸರ್ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯ ಸನ್ಮಾನ್ಯ ಈ ಭಾಗದ ಅಧ್ಯಕ್ಷರು ರಾಮಲಿಂಗಯ್ಯನವರ ನೇತೃತ್ವದಲ್ಲಿ ವೀರಪ್ಪ ಮೊಯ್ಲಿ ಸಾರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಚಿಂತನ ಮಂಥನ ಅಂತ ಕಾರ್ಯಕ್ರಮವನ್ನು ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ ಬೂತ್ ಮಟ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಅವರ ಅಭಿಪ್ರಾಯಗಳನ್ನ ಹಂಚಿಕೊಳ್ತಕ್ಕಂಥ ಒಂದು ಇವತ್ತು ಕಾರ್ಯಕ್ರಮ ಇದೆ ಇಲ್ಲಿವರೆಗೆ ನಾವು ನಾಯಕರು ಮಾತಾಡಿರೋದು ನಾವು ಕೇಳಿಸ್ಕೊತಾ ಇದ್ದೀವಿ ಅವರು ಸಂಘಟನೆ ಪಕ್ಷ ಸಂಘಟನೆ ಅದ್ರ ಬಗ್ಗೆ ಒತ್ತು ಕೊಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಇವತ್ತು ಕಡು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಅವಕಾಶ ಕ್ಷೇತ್ರದಲ್ಲಿ ಏನಾಗ್ತಿದೆ ಯಾವ ರೀತಿ ಅಭಿವೃದ್ಧಿ ಆಗ್ತಾಯಿದೆ ಏನು ಮಾಡಬೇಕು ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಧಿಕಾರಕ್ಕೆ ತರಬೇಕಾದ್ರೆ ಪಕ್ಷ ಯಾವ ರೀತಿ ಇದನ್ನೆಲ್ಲ ಸಂಘಟನೆ ಮಾಡಬೇಕಾಗ್ತದೆ ಇವತ್ತು ಆಡಳಿತ ಪಕ್ಷ ಇವತ್ತು ಯಾವೆಲ್ಲ ವೈಫಲ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಅದ್ರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಇವತ್ತು ಈ ಶಿಬಿರ ಕರೆದಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಎಮ್ ಎನ್ ಗೋಪಾಲಕೃಷ್ಣ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಏನು ಇವತ್ತಿನ ದಿನ ನವಸಂಕಲ್ಪ ಕಾರ್ಯಕ್ರಮವನ್ನು ನಮ್ಮ ಎ ಎ ಸಿ ಸಿ ವತಿಯಿಂದ ಇವತ್ತು ಮಾಡ್ತಾ ಇದ್ದೀವಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಏಕೆಂದರೆ ಏನು ಇವತ್ತು ಹೊಸದಾಗಿ ಚಿಂತನೆಯನ್ನು ಬೂತ್ ಲೆವೆಲಲ್ಲಿ ಪ್ರತಿಯೊಂದು ಬೂತ್ ಅಧ್ಯಕ್ಷ ಸಮೇತ ಮಾಡಬೇಕು ಅಂತೇಳಿ ಇವತ್ತು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿಯವರು ಮತ್ತು ನಮ್ಮ ಡಿ ಕೆ ಸುರೇಶ್ ಅವರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಇವತ್ತು ಸಹ ಭಾಳ ಚೆನ್ನಾಗಿ ನಮ್ಗೆ ಒಂದು ಟ್ರೈನಿಂಗ್ ಥರ ಕೊಡ್ತಾ ಇದ್ದಾರೆ ಎಲ್ಲ ಮುಖಂಡರುಗಳು ಸಹ ಇದು ಭಾಳ ಉತ್ಸಾಹ ಒಂದು ಪ್ರೇರಣೆ ಆಗ್ತಾಯಿದೆ ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಅವರು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಆದ್ದರಿಂದ ಈ ಒಂದು ಉತ್ತರ ಜಿಲ್ಲೆಯ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ಎಲ್ಲ ಮುಖಂಡರುಗಳಿಗೆ